ಮುಂಬರುವ ಲೋಕಸಭೆ ಚುನಾವಣೆಗೆ ರಾಜ್ಯಾದ್ಯಂತ ಅರಣ್ಯವಾಸಿಗಳಿಂದ ಸ್ಪರ್ಧೆಗೆ ಒತ್ತಡವಿದೆ. ಈ ಹಿನ್ನೆಲೆಯಲ್ಲಿ 2024 ಲೋಕಸಭೆ ಚುನಾವಣೆಗೆ ರಾಷ್ಟೀಯ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಲು ಪ್ರಬಲ ಆಕಾಂಕ್ಷಿಯಾಗಿದ್ದು ಇರುತ್ತೇನೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನು ಬಯಸಿದ್ದೇನೆ ಎಂದು ರಾಜ್ಯ ಅರಣ್ಯಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ. ಅವರು ಇಂದು ದಿನಾಂಕ 11 ಅರಣ್ಯಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಕಾರ್ಯಾಲಯದಲ್ಲಿ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿ ಸಲ್ಲಿಸಿ ಅಸಮರ್ಪಕ ಜಿಪಿಎಸ್ಗೆ ಹೋರಾಟಗಾರರ ವೇದಿಕೆಯಿಂದ ಉಚಿತ ಮೇಲ್ಮನವಿ ಸಲ್ಲಿಸಿದ ಪ್ರತಿಯನ್ನು ಅರಣ್ಯವಾಸಿಗಳಿಗೆ ವಿಸ್ತರಿಸುತ್ತಾ ಮೇಲಿನಂತೆ ಹೇಳಿದರು. ರಾಜ್ಯದ 16 ಜಿಲ್ಲೆಗಳಲ್ಲಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ 85,000 ಅರಣ್ಯವಾಸಿಗಳ ಪರವಾಗಿ ನಿರಂತರ 33 ವರ್ಷ ಸಂಘಟನೆ ಹೋರಾಟ ಮತ್ತು ಕಾನೂನಾತ್ಮಕ ಹೋರಾಟ ಮಾಡಿರುವುದರಿಂದ ಅರಣ್ಯವಾಸಿಗಳಿಂದ ಚುನಾವಣೆ ಸ್ಪರ್ಧಿಸಲು ಒತ್ತಡವಿರುವುದು ಸಹಜ. ಈ ದಿಶೆಯಲ್ಲಿ ಪಕ್ಷದ ಪ್ರಮುಖರನ್ನು ಸಂಪರ್ಕಿಸಿದ್ದೇನೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಮಂಜುನಾಥ್ ನಾಯ್ಕ್, ರಾಗಿ ಹೊಸಳ್ಳಿ, ರಾಮ ಯಂಕಗೌಡ, ಮುಕುಂದ ಹುಚ್ಚಪ್ಪ ನಾಯ್ಕ್, ರಾಮಚಂದ್ರ ಪುಟ್ಟಗೌಡ, ಕೆರಿಯ ಚೌಡ ಇಟಗುಳಿ, ವಿಕೆ ಉಮ್ಮಾರ್, ಕೃಷ್ಣ ಗಣಪತಿ ಕುಂಬಾರ್, ಎಂಕೆ ಮಹಮ್ಮದ್, ಪತ್ತು ಸುಬ್ಬಾ ಸೋಂದ, ಉಮಾಪತಿ ಕೆರಿಯಾಗೌಡ ಮುಂತಾದವರು ಉಪಸ್ಥಿತರಿದ್ದರು. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಮಂಜೂರಿ ಪ್ರಕ್ರಿಯೆಯಲ್ಲಿ ಜರುಗಿದ ಜಿಪಿಎಸ್ ಸರ್ವೆ ಅಸಮರ್ಪಕವಾಗಿದ್ದ ಹಿನ್ನೆಲೆಯಲ್ಲಿ ಜಿಲ್ಲಾದ್ಯಂತ 43,000 ಮೇಲ್ಮನವಿಯನ್ನು ಅರಣ್ಯವಾಸಿಗಳ ಪರವಾಗಿ ಉಚಿತವಾಗಿ ಸಲ್ಲಿಸಲಾಗಿದೆ. ಪುನರ್ ಜಿಪಿಎಸ್ಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ಅವರು ಹೇಳಿದರು.